ಕೆಜಿಎಫ್ ಸಿನಿಮಾದ ಮೂಲಕ ವಿಶ್ವ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನ ಎತ್ತಿ ಹಿಡಿದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಇಂತಹ ದಾಖಲೆ ಬರದ ಯಶ್ ರವರ ಹುಟ್ಟುಹಬ್ಬವನ್ನ ಹಬ್ಬದ ರೀತಿ ಆಚರಿಸಲು ಅಭಿಮಾನಿಗಳು ಎಲ್ಲಾ ರೀತಿಯ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ಈಗ ಯಶ್ ರವರ ಹುಟ್ಟುಹಬ್ಬಕ್ಕೆ ಒಂದು ದಿನ ಇರುವಾಗಲೇ ಅಭಿಮಾನಿಗಳಿಗೆ ಯಶ್ ರವರು ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ಅಭಿಮಾನಿಗಳಿಗೆ ಯಶ್ ರವರು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. December 8 ನನ್ನ ಹುಟ್ಟುಹಬ್ಬವನ್ನ ಆಚರಿಸೋದು ಬೇಡ ಅಂತ. ಯಾಕಂದ್ರೆ ಕೆಜಿಎಫ್ ಸಿನಿಮಾದ ಖುಷಿ ಒಂದು ಕಡೆ ಇದ್ರೆ ಅಂಬರೀಶ್ ರವರ ಸಾವಿನ ನೋವು ಇನ್ನೊಂದು ಕಡೆ ಕಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸೋದು ಸರಿಯಲ್ಲ ಅಂತ ಯಶ್ ರವರು ಈ ಸಲ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿಲ್ಲ. ಇನ್ನು ಇದರ ಜೊತೆನೆ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನಂದ್ರೆ ವರ್ಷಕ್ಕೊಂದು ಸಲ ತಮ್ಮ ಹುಟ್ಟುಹಬ್ಬದ ದಿನ ಅಭಿಮಾನಿಗಳನ್ನ ಮೀಟ್ ಆಗ್ತಿದ್ರು. ಆದ್ರೆ ಈ ಸಲ ಯಶೋ ಯಾತ್ರೆಯ ಮೂಲಕ ನಿಮ್ಮ ಊರಿಗೆ ರಾಕಿಂಗ್ ಸ್ಟಾರ್ ಯಶ್ ರವರು ಬರಲಿದ್ದಾರೆ. ಆ ಮೂಲಕ ಅಭಿಮಾನಿಗಳನ್ನ ಮೀಟ್ ಆಗಲಿದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಅಡ್ವಾನ್ಸ್ ಆಗಿ ಯಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.